ದಿನಗಳಲ್ಲಿ ಸಂಪುಟದ ಸರ್ಜರಿ ಆಗುತ್ತಾ? ಹಾಗಾದ್ರೆ ಇನ್ನೇನು ಎರಡು ಮೂರು ದಿನದಲ್ಲೇ ಸಂಪುಟದ ಸರ್ಜರಿ ಆಗುತ್ತಾ? ಅಮಿತ್ ಶಾ ಅವರನ್ನ ಭೇಟಿ ಬಳಿಕ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಒಂದು ಸುಳಿವನ್ನ ನೀಡಿದ್ದಾರೆ. ಸಂಪುಟ ಸೇರುವ ಬಗ್ಗೆ, ಸಂಪುಟಕ್ಕೆ ಯಾರೆಲ್ಲ ಸೇರ್ತಾರೆ ಅನ್ನೋದ್ರ ಬಗ್ಗೆ ಯಾರ ಹೆಸರೂ ಸಹ ಇನ್ನೂ ಚರ್ಚೆ ಆಗಿಲ್ಲ ಅನ್ನುವಂತಹ ವಿಚಾರವನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡಿದ್ದಾರೆ. ಮುಂದಿನ ಒಂದು ವಾರ ನಮಗೆ ನಿರ್ಣಾಯಕ, ಯಾಕಂದ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆ ಬಗ್ಗೆಯೂ ಸಹ ಮಾಹಿತಿಯನ್ನ ಈಗಾಗಲೇ ನಾನು ಕೊಟ್ಟಿದ್ದೇನೆ, ಎಲ್ಲವನ್ನ ಸಹ ಪರಿಶೀಲಿಸಿ ನಿರ್ಧಾರವನ್ನ ಕೈಗೊಳ್ತಾರೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಅಮಿತ್ ಶಾ ಅವರನ್ನ ಭೇಟಿಯಾಗಿ ಬಂದ ನಂತರದಲ್ಲಿ ಹೇಳಿರುವಂತಹ ಮಾತುಕತೆ ಇದು. ಇನ್ನು ಒಂದು ವಾರ ಏನಿದೆ ಮುಂದೆ ಅದು ನಿರ್ಣಾಯಕ ಅಂತ ಹೇಳಿದ್ದಾರೆ. ಹಾಗಾಗಿನೇ ಇಲ್ಲಿ ಕುತೂಹಲ ಹೆಚ್ಚಾಗ್ತಾ ಇರುವಂತದ್ದು. ಇನ್ನೊಂದು ಎರಡು ಮೂರು ದಿನದಲ್ಲಿ ಈ ವಾರದೊಳಗೆ, ಹಾಗಾದ್ರೆ ಒಂದು ವಾರದೊಳಗೆ ಸಚಿವ ಸಂಪುಟದ ವಿಸ್ತರಣೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಸಿಎಂ ಬಸವರಾಜ ಬೊಮ್ಮಾಯಿ ಅವರು ನೀಡಿರುವಂತಹ ಹೇಳಿಕೆ ಕುತೂಹಲಕ್ಕೆ ಕಾರಣ ಆಗಿದೆ. ಹಲವಾರು ವಿಚಾರಗಳಲ್ಲಿ ಭೇಟಿಯಾಗಿದ್ದೇನೆ. ಸಚಿವ ಸಂಪುಟದ ಬಗ್ಗೆನೂ ಕೂಡ ಚರ್ಚೆ ಆಗಿದೆ. ರಾಜಕೀಯ ಸ್ಥಿತಿಗತಿಗಳು ಸಂಪುಟದ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವ ಹಿನ್ನೆಲೆ ಏನು ಬೇಕೋ ಎಲ್ಲವೂ ಕೂಡ ಚರ್ಚೆ ಆಗಿದೆ. ಮತ್ತು ನಿನ್ನೆ ಸುಪ್ರೀಂ ಕೋರ್ಟಿನ ಆದೇಶ, ಅದರ ಪರಿಣಾಮಗಳು, ಇಲೆಕ್ಷನ್ ಕಮಿಷನ್ ಏನು ನಿರ್ಧಾರ ತೆಗೆದುಕೊಳ್ತದೆ, ಇವೆಲ್ಲವೂ ಕೂಡ ಸಚಿವ ಸಂಪುಟದ ಒಂದು ತೀರ್ಮಾನಗಳ ಪ್ರಭಾವ ಬೀರಿದೆ. ಅವೆಲ್ಲವನ್ನು ಕೂಡ ತಿಳಿಸಿದ್ದೇನೆ. ಅವರೆಲ್ಲವನ್ನೂ ಸುದೀರ್ಘವಾಗಿ ಕೇಳಿ ನಡ್ಡಾ ಅವರ ಜೊತೆಗೆ ಮಾತಾಡಿ, ಪ್ರಮುಖರೆಲ್ಲ ಜೊತೆಗೆ ಮಾತನಾಡಿ ಸೂಕ್ತ ತೀರ್ಮಾನ ತೆಗೆದುಕೊಳ್ತೇವೆ. ಬರುವಂಥ ಎರಡು ಮೂರು ದಿವಸದ ಬೆಳವಣಿಗೆ ಆಧಾರದ ಮೇಲೆ ನಾವು ನಿರ್ಣಯವನ್ನು ಹೇಳ್ತೀವಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಎರಡನೇದಾಗಿ ವಿಧಾನ ಪರಿಷತ್ತಿನ ಎಲೆಕ್ಷನ್ನು ಬಗ್ಗೆ ಕೂಡ ಸುದೀರ್ಘವಾದ ಚರ್ಚೆ ಕೂಡ ಆಗಿದೆ. ಹೀಗಾಗಿ ಒಟ್ಟಾರೆ ಬರುವಂಥ ಲೋಕಲ್ ಬಾಡೀಸ್ ಎಲೆಕ್ಷನ್ನು, ರಾಜ್ಯಸಭಾ, ವಿಧಾನ ಪರಿಷತ್, ಸಚಿವ ಸಂಪುಟದ ಪುನರಚನೆ, ಇವೆಲ್ಲವೂ ಕೂಡ ಒಟ್ಟಾರೆ ಚರ್ಚೆ ಆಗಿದೆ. ನಡ್ಡಾಜಿಯವರ ಹತ್ರ ಚರ್ಚೆ ಮಾಡಿ ಅವರು ಅಂತಿಮವಾಗಿ ಹೇಳ್ತೇನೆ ಅಂತ ಹೇಳಿದ್ದಾರೆ. ನಾನು ದಯವಿಟ್ಟು ತಿಳಿಸಿ ಮತ್ತು ನಮ್ಮ ಕಡೆಯಿಂದ ಕೂಡ ಎಲ್ಲ ವಿವರಗಳನ್ನು ಏನು ಕೊಡಬೇಕಲ್ಲ ಕೊಟ್ಟಿದ್ದೇನೆ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಎಸ್ಸೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಗಮನಿಸ್ತಾ ಇದ್ದೀವಿ ಈ ಸಂಪುಟದ ಸರ್ಜರಿ ವಿಚಾರ ಇದೆಯಲ್ಲ, ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನು ಇವತ್ತು ಜೆಪಿ ನಡ್ಡಾ ಅವರನ್ನ ಸಿಎಂ ಭೇಟಿಯಾಗಿ ಮಾತುಕತೆ ನಡೆಸಿದ ನಂತರ ಸ್ಪಷ್ಟ ಚಿತ್ರಣ ಸಿಗುತ್ತೆ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಏನೆಲ್ಲ ಸಿಗ್ತಾ ಇದೆ ಮಂಜುನಾಥ್? ಪ್ರಗತಿ, ರಾಜಸ್ಥಾನದಲ್ಲಿರುವಂತಹ ನಡ್ಡಾ ಅವರು ಬರೋದು ತಡ ಆಗಬಹುದು ಅನ್ನುವಂಥ ಮಾಹಿತಿಗಳು ಇದೀಗ ಲಭ್ಯ ಆಗ್ತಾ ಇರುವಂಥದ್ದು. ತಡ ಆದರೆ ಇವತ್ತು ಮುಖ್ಯಮಂತ್ರಿಗಳು ರಾತ್ರಿ ಹೊರಡ್ತಾ ಇದ್ದಾರೆ ದೆಹಲಿಯಿಂದ ಬೆಂಗಳೂರಿಗೆ. ಹಾಗಾಗಿ ಅವರ ಭೇಟಿ ಸಾಧ್ಯತೆ ಇದೆಯಾ ಇಲ್ವಾ ಅನ್ನುವಂಥದ್ದು ಇನ್ನೂ ಕೂಡ ಆ ಗೊಂದಲ, ಆ ಸ್ಪೇಸ್ ಇನ್ನೂ ಹಾಗೇ ಇದೆ. ಇದು ಒಂದು ತಟ್ಟಿ ಒಂದು ಕಡೆಯ ವಿಚಾರ. ಇದನ್ನು ಹೊರತಾಗಿ ಇವತ್ತು ಅಮಿತ್ ಶಾ ಅವರ ಜೊತೆ ಮುಖ್ಯಮಂತ್ರಿಗಳು ನಡೆಸಿದಂತಹ ಒಂದು ಏನು ಸಭೆ ನಡೀತು, ಇಬ್ಬರ ನಡುವೆ ಮಾತುಕತೆ ನಡೀತು. ಈ ಮಾತುಕತೆಯ ಆದ ಬಳಿಕ ಒಂದಷ್ಟು ವಿವರಗಳನ್ನು ಮಾಧ್ಯಮಗಳಿಗೆ ನೀಡಿದರು. ಸೊ ಈ ಸಚಿವ ಸಂಪುಟ ಯಾವಾಗ ಆಗುತ್ತೆ ಅನ್ನುವಂಥದ್ದು, ಎರಡು ಮೂರು ದಿನದಲ್ಲಿ ಹೈಕಮಾಂಡ್ ನಾಯಕರು ಅಂದರೆ ಈಗ ಸಚಿವ ಸಂಪುಟ ಏನು ಅನ್ನುವಂಥ ಇನ್ನ ಬಾಲು ಹೈಕಮಾಂಡ್ ಅಂಗಳದಲ್ಲಿಯೇ ಇದೆ. ಸಿಎಂ ಅವರು ಹೇಳುವಂತಹ ಪ್ರಕಾರ, ನನ್ನ ಕಡೆಯಿಂದ ಕೇಳಿರುವಂಥ ಎಲ್ಲ ವರದಿಯನ್ನು ನಾನು ಈಗ ಆಲ್ರೆಡಿ ಹೈಕಮಾಂಡ್ ಮುಂದೆ ಇಟ್ಟಿದ್ದೇನೆ ಅನ್ನುವಂಥದ್ದನ್ನ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಅವರು ಮಾತನಾಡ್ತಾ ಹೇಳಿದರು, ಈ ಎಲೆಕ್ಷನ್ ಎಲ್ಲ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದರು. ಈಗ ಆಲ್ರೆಡಿ MLC ಎಲೆಕ್ಷನ್ ಡಿಕ್ಲೇರ್ ಆಗಿದೆ, ಇನ್ನು ಒಂದು ಅಥವಾ ಎರಡು ದಿನದಲ್ಲಿ ರಾಜ್ಯಸಭಾ ಎಲೆಕ್ಷನ್ ಡಿಕ್ಲೇರ್ ಆಗುತ್ತೆ, ಮತ್ತು ಲೋಕಲ್ ಬಾಡೀಸ್ಗೆ ಸಂಬಂಧಪಟ್ಟಾಗೆ ನಿನ್ನೆಯಷ್ಟೇ ಸುಪ್ರೀಂ ಕೋರ್ಟು ಒಂದು ತೀರ್ಪನ್ನು ನೀಡಿದೆ. ಸೊ ಈ ಎಲ್ಲ ವಿಚಾರಗಳನ್ನು ಕೂಡ ಚರ್ಚೆ ಆಗೋದರ ಜೊತೆಗೆ ಸಂಪುಟದ ವಿಚಾರವೂ ಚರ್ಚೆ ಆಯಿತು ಅನ್ನೋಂಥದ್ದು, ಇದನ್ನು ಪರೋಕ್ಷವಾಗಿ ಈ ಎಲ್ಲ ಗೊಂದಲಗಳಿಗೆ ಅಂದರೆ ಎಲೆಕ್ಷನ್ನು ಅಥವಾ ಈ ಕೋರ್ಟು ವಿಚಾರ ಈ ಎಲ್ಲವೂ ಕೂಡ ಒಂದು ರೀತಿ ತೆರೆ ಬೀಳೋ ತನಕ ಸಂಪುಟದ ಕಸರತ್ತು ಹಾಗೆ ನಡೆಯಬಹುದು ಅನ್ನುವಂಥದ್ದು, ಅಂದರೆ ಆ ತನಕವೂ ಕೂಡ ಕಂಪ್ಲೀಟ್ ಆಗಲಿಕ್ಕಿಲ್ಲ ಅನ್ನುವಂಥ ಮಾಹಿತಿಗಳು ಇದೀಗ ಲಭ್ಯ ಆಗ್ತಾ ಇರುವಂಥದ್ದು. ಎರಡು ಮೂರು
ಮೂರು ದಿನಗಳ ಒಳಗಾಗಿ ಏನು ಅಮಿತ್ ಶಾ ಅವರು ನಡ್ಡಾ ಅವರ ಜೊತೆ ಮಾತನಾಡಿ ಏನು ಮಾಡಬಹುದು ಅನ್ನೋದನ್ನ ನಾವು ತಿಳಿಸ್ತೇವೆ ಅಂತ ಹೇಳಿದ್ದಾರೆ. ಆದರೆ ಆ ತಿಳಿಸ್ಲಿಕ್ಕೂ ಕೂಡ ಒಂದಷ್ಟು ಕಾರಣಗಳು ಸಿ ಎಂ ಅವರು ಕೂಡ ಪಟ್ಟಿ ಮಾಡಿರುವಂಥದ್ದು. ಅದಾದ ನಂತರ ಈ ವಿಚಾರಗಳನ್ನು ಕೂಡ ನಾನು ಗಮನಕ್ಕೆ ತಂದಿದ್ದೇನೆ ಹೈಕಮಾಂಡ್ ಗಮನಕ್ಕೆ ಅನ್ನುವಂಥದ್ದು ಎಲೆಕ್ಷನ್ ವಿಚಾರಗಳು. ಸೊ ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಹೋದರೆ ಹೆಚ್ಚು ಕಡಿಮೆ ಒಂದು 10 ದಿನದವರೆಗೂ ಹೋಗಬಹುದು ಈ ತೀರ್ಮಾನ, ಈ ಕುರಿತು ತೆಗೆದುಕೊಳ್ಳಬೇಕಾದ ತೀರ್ಮಾನ ಇನ್ನೂ ಒಂದು 10 ದಿನ ಆಗಬಹುದು ಅನ್ನುವಂಥದ್ದು ಪ್ರಸ್ತುತ ಈ ಕ್ಷಣದಲ್ಲಿ ಕಾಣಿಸ್ತಾ ಇರುವಂತಹ ಒಂದು ಲಕ್ಷಣ ಅಥವಾ ಒಂದು ಇಲ್ಲಿ ಕಾಣಿಸ್ತಾ ಇರುವಂತಹ ಅಥವಾ ಸಿಗ್ತಾ ಇರುವಂತಹ ಮಾಹಿತಿ. ಪ್ರಗತಿ. ಇನ್ನು ಮಂಜುನಾಥ್, ಹಾಗಾದ್ರೆ ಇವತ್ತು ಜೆಪಿ ನಡ್ಡಾ ಅವರನ್ನ 5 ಗಂಟೆಗೆ ಸಿಎಂ ಭೇಟಿ ಆಗ್ತಾರೆ ಅನ್ನುವಂತಹ ಮಾಹಿತಿ ಇತ್ತು, ಹಾಗಾದ್ರೆ ಎಲ್ಲೊಂದ್ ಕಡೆ ಡೌಟ್ ಇವತ್ತು 5 ಗಂಟೆಗೆ ಭೇಟಿಯಾಗಿ ಮಾತುಕತೆ ಆಗೋದು? ಬಹುತೇಕ ಡೌಟು ಅಂತ ಕಾಣಿಸುತ್ತೆ. ಯಾಕೆ ಅಂದರೆ ಅವರು ರಾಜ್ಯ ಪ್ರವಾಸವಾಗಿದ್ದರು, ರಾಜಸ್ಥಾನ ಪ್ರವಾಸದಲ್ಲಿದ್ದರು. ನಿನ್ನೆ ಪೂರ್ತಿ ಇಡೀ ದಿನ ರಾಜಸ್ಥಾನದ ಕಾರ್ಯಕ್ರಮಗಳಲ್ಲಿ, ಇವತ್ತು ಬೆಳಗ್ಗೆ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. 3:30 ಅವರು ಲ್ಯಾಂಡಿಂಗ್ ಆಗಬೇಕಾಗಿತ್ತು ದೆಹಲಿಗೆ, ದೆಹಲಿ ತಲುಪ್ತಾರೆ. ಆನಂತರ ಒಂದು 5:30 ಮಾತುಕತೆಗೆ ಸಿಗ್ತಾರೆ ಅನ್ನುವಂಥದ್ದು ಎಲ್ಲವೂ ಕೂಡ ನಿಗದಿಯಾಗಿತ್ತು. ಆದರೆ ಅದು ಬರೋದು ತಡವಾಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಒಂದೊಮ್ಮೆ ಬಂದರೆ 5:30 ಬಂದರೆ ಸಿ ಎಂ ಹೋಗಿ ಭೇಟಿ ಮಾಡಿ ಮಾಹಿತಿಯನ್ನು ಪಡ್ಕೊಂಡು ಅಥವಾ ಏನು ಕೇಳಿದಾರೆ ಅದನ್ನು ಕೊಟ್ಟು ಬರುವಂಥದ್ದಿದೆ. ಅದೇ ರೀತಿ 6:30 ನಿರ್ಮಲಾ ಸೀತಾರಾಮನ್ ಅವರ ಭೇಟಿಯೂ ಕೂಡ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ಅವರು ಏನಾದರೂ ಇನ್ ಕೇಸ್ ಅವರು ಬೇಗ ಬಂದು ಮಾಹಿತಿ ಬರಲಿಕ್ಕೆ ಅವಕಾಶ ಕೊಟ್ಟರೆ, ಭೇಟಿಗೆ ಅವಕಾಶ ಕೊಟ್ಟರೆ ಸೊ ಇವತ್ತೇ ಭೇಟಿ ಆಗುತ್ತೆ. ಅದರ್ವೈಸ್ ಬಹುತೇಕ ಇವತ್ತು ಭೇಟಿ ಡೌಟ್ ಅಂತ ಕಾಣಿಸ್ತಾ ಇದೆ. ಪ್ರಗತಿ. ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.